ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರೆ ಬಹಳ ದಿನದಿಂದ ಬಹಳ ಕಾತುರದಿಂದ ಕಾಯ್ತಾ ಇದ್ದೀರಿ ನಮ್ಮ ಎಲ್ಲ ಸೀಟ್ಗಳನ್ನು ಈಗಾಗಲೇ ಸಿಸಿಲಿ ಚರ್ಚೆ ಮಾಡಿದ್ದೇವೆ ಎಲ್ಲ ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದೇವೆ ಬಿಜೆಪಿ ಅವರು ಯಾಕಿನ್ನ ಸೀಟ್ ಅನೌನ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಮುಖಾಂತರ ಪ್ರಶ್ನೆ ಕೇಳ್ತಾ ಇದ್ದೀನಿ ಬಹಳ ಜನ ಬಾಗಿಲುಗಳನ್ನು ತಟ್ತಾ ಇದ್ದಾರೆ ನಾನು ಯಾರ ಹೆಸರುಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ನಾನು ತಯಾರಿಲ್ಲ ಬಹಳ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಗಳನ್ನ ಮುಗಿಸಿದ್ದೇವೆ ನಮ್ಮ ಎಸಿಸಿ ಅಧ್ಯಕ್ಷರು ಯಾವಾಗ ಬೇಕೋ ಅದನ್ನ ನಾವು ಹೇಳಿದ ಮೇಲೆ ಅನೌನ್ಸ್ ಮಾಡ್ತಾರೆ ನಂಬರ್ 1 ಎರಡನೇದು ಬಹಳ ಪ್ರಮುಖವಾದಂತ ವಿಚಾರ ಮಹಾರಾಷ್ಟ್ರ ರಾಜ್ಯ ಕರ್ನಾಟಕ ರಾಜ್ಯದ 852 ಹಳ್ಳಿಗೆ ಹಣ ಬಿಡುಗಡೆ ಮಾಡಿ ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ ಮಾಡಿ ಜೀವನ ಇಶ್ಯೂ ಮಾಡಿದ್ದಾರೆ ಹಳ್ಳಿಗಳನ್ನು ಐಡೆಂಟಿಫೈ ಮಾಡಿ ದುಡ್ಡು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅವರ ಹೆಲ್ತ್ ಸ್ಕೀಮ್ ನಲ್ಲಿ ಕರ್ನಾಟಕ ರಾಜ್ಯ ನಡೆಸ್ತಾ ಇರೋರು ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಇಲ್ಲೂ ಇದೆ ಅಲ್ಲೂ ಇದೆ ಅವರು ಹೆಂಗ್ ಬಂದು ನಮ್ಮ ರಾಜ್ಯದಲ್ಲಿ ಬಂದು ಅವರ ಸ್ಕೀಮ್ ಅನ್ನು ಮಾಡ್ತಾರೆ ಅನ್ನೋದು ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಒಂದು ದೊಡ್ಡ ಆತಂಕ ಮೂಡಿದೆ ಕೂಡಲೇ ಮುಖ್ಯಮಂತ್ರಿಗಳು ಮಾನ ಮರ್ಯಾದೆ ಕರ್ನಾಟಕ ರಾಜ್ಯದ ರಕ್ಷಣೆ ಮಾಡ್ತಾ ಇದೀವಿ ಅಂತ ಏನಾದರೂ ಆದ್ರೆ ಕೂಡಲೇ ಕೇರ್ಟರ್ ಗವರ್ನಮೆಂಟ್ ಇದ್ರು ಕೂಡ ಈ ಸಂದರ್ಭದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದ್ರು ಕೂಡ ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ 26 ಜನ ಎಂಪಿಗಳಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಕರ್ನಾಟಕ ರಾಜ್ಯದ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಲಿಡಕ ಅವರು ಯಾರು ದುಡ್ಡು ಕೊಡೋರು ಯಾರು ಕರ್ನಾಟಕ ರಾಜ್ಯಕ್ಕೆ ಶಕ್ತಿ ಇಲ್ವಾ ನಮಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಅದು ಸೆಂಟ್ರಲ್ ಗವರ್ನಮೆಂಟ್ ಏನು ಮಾಡ್ತಾ ಇದೆ ಇದಕ್ಕೆ ಹೌ ದೇ ಕ್ಯಾನ್ ಅಲೋ ಟು ಎಂಟರ್ ಕರ್ನಾಟಕ ಅಂಡ್ ಡೂ ದೇರ್ ಸ್ಕೀಮ್ಸ್ ಕರ್ನಾಟಕ ಇಸ್ ಕೇಪಬಲ್ ನಾವು ಎಲ್ಲರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಹಣ ಕೊಡಲಿಕ್ಕೆ ನಮ್ಮ ಜನರನ್ನ ಉಳಿಸ್ಕೊಳ್ಳಲಿಕ್ಕೆ ಕರ್ನಾಟಕ ರಾಜ್ಯಕ್ಕೆ ಶಕ್ತಿ ಇದೆ ಒಂದು ಇಂಚು ಜಮೀನು ಕೊಡಕ್ಕಾಗಲ್ಲ ಒಂದು ಇಂಚು ಒಬ್ಬರು ಕೂಡ ನಾವು ಅವ್ರೇನು ನಮ್ಗೆ ಯಾರದ ಸಹಾಯ ಕೂಡ ನಮಗೆ ಬೇಕಾಗಿಲ್ಲ ಆಮೇಲೆ ಪ್ರಧಾನಮಂತ್ರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ ಹೋಮ್ ಮಿನಿಸ್ಟರ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಏನಿದು ಕರ್ನಾಟಕ ರಾಜ್ಯದಲ್ಲಿ ಏನು ಮಹಾರಾಷ್ಟ್ರ ರಾಜ್ಯ ನಮ್ಮ ರಾಜ್ಯನ ಆಳ್ತಾ ಇದೆಯಾ ಮಹಾರಾಷ್ಟ್ರ ರಾಜ್ಯದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬೊಮ್ಮಾಯರವರೇ ಮರ್ಯಾದೆಗೆ ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಅಲ್ಲ ಇದು ಕರ್ನಾಟಕ ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ ಕೂಡಲೇ ರಾಜೀನಾಮೆ ಕೊಡಿ ನಮ್ಮ 1 ರೂಪಾಯಿ ಒಬ್ರು ಕೂಡ ಕೊಡಬಾರದು ಕನ್ನಡಿಗರಿಗೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ಕರ್ನಾಟಕ ರಾಜ್ಯದ ಹಣದಿಂದನೇ ಬರ್ಸ್ಬೇಕೇ ಹೊರತು ಬೇರೆಯವ್ರ ಹತ್ರ ನಾವು ಹಣವನ್ನ ಬೆಗ್ ಮಾಡೋದಾಗ್ಲಿ ಕೇಳೋದಾಗ್ಲಿ ಅವಕಾಶ ಮಾಡಬಾರದು ಅಂತೇಳಿ ನಾನು ಒತ್ತಾಯ ಮಾಡಿ ಅವರ ರಾಜೀನಾಮೆಯನ್ನು ಒತ್ತಾಯ ಮಾಡ್ತಾ ಇದ್ದೀನಿ